ನಮಸ್ಕಾರ, ಇಂದಿನ ನ್ಯೂಸ್ಗೆ ಸ್ವಾಗತ. ನಾನು ಪವಿತ್ರ ಪಾಟೀಲ್. ಈ ರೀತಿಯ ಆಲೋಚನೆ ದೇಶದ ಭವ್ಯ ಭವಿಷ್ಯದ ಯಾವುದೇ ಕೆಲಸ ಮಾಡುವುದಿಲ್ಲ ಎಂದು ಕಾಂಗ್ರೆಸ್ನ ಪ್ರಧಾನ ಕಾರ್ಯದರ್ಶಿ ಪ್ರಿಯಾಂಕಾ ಗಾಂಧಿ ಅವರು ಬಿಜೆಪಿಗೆ ಬುದ್ದಿಮಾತು ಹೇಳಿದ್ದಾರೆ. ಕಾಂಗ್ರೆಸ್ ಪಕ್ಷ 70 ವರ್ಷಗಳಲ್ಲಿ ಏನು ಮಾಡಿದೆಂದು ನಿರಂತರವಾಗಿ ಕೇಳುವ ಬದಲು ಬಿಜೆಪಿ ತಾನು 5 ವರ್ಷದಲ್ಲಿ ಏನು ಸಾಧನೆ ಮಾಡಿದೆ ಎಂಬುದನ್ನು ಹೇಳಲಿ ಎಂದು ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ಪ್ರಿಯಾಂಕಾ ಗಾಂಧಿ ಅವರು ಬಿಜೆಪಿನ ಕೇಳಿದ್ದಾರೆ. 70 ವರ್ಷಗಳು ಈಗ ಮುಗಿದ ಹೋದ ಅಧ್ಯಾಯವಾಗಿದೆ ಮತ್ತು ಇನ್ನು ಮುಂದೆ ಈ ರೀತಿಯ ಆಲೋಚನೆ ದೇಶದ ಭವ್ಯ ಭವಿಷ್ಯದ ಯಾವುದೇ ಕೆಲಸ ಮಾಡುವುದಿಲ್ಲ ಎಂದು ಕೂಡ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ಪ್ರಿಯಾಂಕಾ ಗಾಂಧಿ ಅವರು ಬಿಜೆಪಿಗೆ ಬುದ್ದಿಮಾತು ಹೇಳಿದ್ದಾರೆ. ಆನ್ ಟ್ಯೂಸ್ಡೇ ಆಸ್ಕ್ ದ ಬಿಜೆಪಿ ಟು ಟೆಲ್ ದ ಕಂಟ್ರಿ ವಾಟ್ ದೇ ಹ್ಯಾವ್ ಡನ್ ಇನ್ 5 ಇಯರ್ಸ್ ಇನ್ಸ್ಟೆಡ್ ಆಫ್ ಕಾನ್ಸ್ಟೆಂಟ್ಲಿ ಆಸ್ಕಿಂಗ್ ದ ಕಾಂಗ್ರೆಸ್ ಅಬೌಟ್ ದೇ 70 ಇಯರ್ಸ್. ಶಿ ಸೆಡ್ ದಟ್ ದ ವಾಟ್ ಅಬೌಟ್ 70 ಇಯರ್ಸ್ ಆರ್ಗ್ಯುಮೆಂಟ್ ಆಲ್ಸೋ ಹ್ಯಾಸ್ ಅನ್ ಎಕ್ಸ್ಪೈರಿ ಡೇಟ್ ಅಂಡ್ ವೋಂಟ್ ವರ್ಕ್ ಎನಿ ಮೋರ್. ರಿಪೋರ್ಟ್ ಕಾರ್ಡ್ ಜೊ ಹೇ ಜಮೀನ್ ಪೇ ಆಕರ್ ಜರಾ ದೇಖೇ ಕಿ ಕ್ಯಾ ಸ್ಥಿತಿ ಹೈ. ये रिपोर्ट कार्ड प्रचार ये लगता बहुत अच्छा है लेकिन नायडू ಅವರು ಕೊಲೆ ರಾಜಕೀಯವನ್ನು ಬಳಸುತ್ತಿದ್ದಾರೆಂದು ಜಗನ್ಮೋಹನ್ ರೆಡ್ಡಿ ಆರೋಪಿಸಿದ್ದಾರೆ. ಆಂಧ್ರಪ್ರದೇಶದ ಮುಖ್ಯಮಂತ್ರಿ ಎನ್ ಚಂದ್ರಬಾಬು ನಾಯ್ಡು ಅವರ ಚಿಕ್ಕಪ್ಪನನ್ನ ಅಳಿಸಿ ಹಾಕುವ ಯತ್ನವನ್ನ ವೈಎಸ್ಆರ್ ಕಾಂಗ್ರೆಸ್ ಪಕ್ಷದ ಮುಖ್ಯಸ್ಥ ಜಗನ್ಮೋಹನ್ ರೆಡ್ಡಿ ಆರೋಪಿಸಿದ್ದಾರೆ. ಅವರು ಯಾವುದೇ ಮಟ್ಟಕ್ಕೆ ನಿಲ್ಲುವಂತಹ ರಾಜಕಾರಣಿಯಾಗಿದ್ದಾರೆಂದು ಹೇಳಿದರು. ಆಂಧ್ರಪ್ರದೇಶದ ಮಾಜಿ ಮುಖ್ಯಮಂತ್ರಿ ವೈಎಸ್ ರಾಜಶೇಖರ ರೆಡ್ಡಿ ಅವರ ಕಿರಿಯ ಸಹೋದರ ವೈಎಸ್ ವಿವೇಕಾನಂದ ರೆಡ್ಡಿ ಅವರು ಕಳೆದ ಶುಕ್ರವಾರ ಕಡಪಾದ ತಮ್ಮ ಮನೆಯಲ್ಲಿ ಹತ್ಯೆಗೀಡಾಗಿದ್ದರು. ನಾಯ್ಡು ಅವರು ಕೊಲೆ ರಾಜಕೀಯ ನನ್ನನ್ನು ಬಳಸುತ್ತಿದ್ದಾರೆ ಮತ್ತು ಅವರು ಹಣ ಸ್ನಾಯು ಹಾಗೂ ಮಾಧ್ಯಮ ಶಕ್ತಿಯನ್ನು ಬಳಸುತ್ತಿದ್ದಾರೆ ಎಂದು ಜಗನ್ಮೋಹನ್ ರೆಡ್ಡಿ ಆರೋಪಿಸಿದ್ದಾರೆ. ಅನಿಲ್ ಅಂಬಾನಿ ಅವರು ಸಹೋದರ ಮುಕೇಶ್ ಅಂಬಾನಿ ಹಾಗೂ ನೀತಾ ಅಂಬಾನಿ ಅವರ ಮೇಲೆ ಕೃತಜ್ಞತೆಗಳ ಸುರಿಮಳೆಯನ್ನೇ ಸುರಿಸಿದ್ದಾರೆ. ಸ್ವೀಡನ್ನಿಂದ ದೂರ ಸಂಪರ್ಕ ಸಲಕರಣೆ ತಯಾರಿಕಾ ಸಂಸ್ಥೆ ಎರಿಕ್ಸ್ಗೆ ರಿಲಯನ್ಸ್ ಕಮ್ಯುನಿಕೇಷನ್ಸ್ 462 ಕೋಟಿ ಮೊತ್ತದ ಬಾಕಿ ಪಾವತಿಸಿದ್ದರಿಂದ ಅಧ್ಯಕ್ಷ ಅನಿಲ್ ಅಂಬಾನಿ ಅವರು ಕೊನೆ ಘಳಿಗೆಯಲ್ಲಿ 3 ತಿಂಗಳು ಜೈಲು ಶಿಕ್ಷೆಯಿಂದ ಪಾರಾಗಿದ್ದಾರೆ. ಈ ಸಂದರ್ಭದಲ್ಲಿ ಅನಿಲ್ ಅಂಬಾನಿ ಅವರು ತಮ್ಮ ಸಹೋದರ ಮುಕೇಶ್ ಅಂಬಾನಿ ಅವರಿಗೆ ತಮ್ಮನ್ನ ಜೈಲು ಶಿಕ್ಷೆಯಿಂದ ಪಾರು ಮಾಡಿದ್ದಕ್ಕಾಗಿ ಮುಕೇಶ್ ಅವರ ಮೇಲೆ ಕೃತಜ್ಞತೆಗಳ ಸುರಿಮಳೆಯನ್ನೇ ಸುರಿಸಿದ್ದಾರೆ. ನಾನು ನನ್ನ 2,75,000 ಸೈನಿಕರು ಮತ್ತು ಅವರ ಕುಟುಂಬಗಳನ್ನು ಅಭಿನಂದಿಸುತ್ತೇನೆ ಎಂದು ಜನರಲ್ ಆರ್ಆರ್ ಭಟ್ನಾಗರ್ ಅವರು ಹೇಳಿದ್ದಾರೆ. ಮಂಗಳವಾರ ಕೇಂದ್ರ ಸಿಆರ್ಪಿಎಫ್ನ 80ನೇ ವಾರ್ಷಿಕೋತ್ಸವದ ನಂತರ ಮಾತನಾಡಿದ ನಿರ್ದೇಶಕ ಜನರಲ್ ಆರ್ಆರ್ ಭಟ್ನಾಗರ್ ಅವರು ದೇಶದ ಸೈನಿಕರು ಯಾವಾಗಲೂ ಶೌರ್ಯದಿಂದ ಶ್ರಮಿಸುತ್ತಿದ್ದಾರೆ, ಅಲ್ಲದೆ ಭವಿಷ್ಯದಲ್ಲಿಯೂ ಕೂಡ ಶೌರ್ಯದಿಂದ ಶ್ರಮಿಸುವವರು ಎಂದು ಹೇಳಿದ್ದಾರೆ. ಭಟ್ನಾಗರ್ ಅವರು ಈ ಪ್ರಕಾರ ಇಂದು ಸಿಆರ್ಪಿಎಫ್ನ 80ನೇ ವಾರ್ಷಿಕೋತ್ಸವದಲ್ಲಿ ನಾನು ಮತ್ತು ನನ್ನ 2,75,000 ಸೈನಿಕರು ಮತ್ತು ಅವರ ಕುಟುಂಬಗಳನ್ನು ಅಭಿನಂದಿಸುತ್ತೇನೆ ಎಂದು ತಮ್ಮ ಅಭಿಪ್ರಾಯವನ್ನು ಹೇಳಿದ್ದಾರೆ. अपने पूरे सीआरपीएफ परिवार, अपने 3.25 लाख कर्मियों और उनके परिजनों को बहुत बहुत बधाई देता हूं और मुझे पूरा विश्वास है कि आगे आने वाले समय में भी सीआरपीएफ जिस बहादुरी से, जिस दक्षता से, जिस प्रोफेशनलिज्म से काम करता रहा है, आगे भी करता रहे. आपने देखा कि घटना के तुरंत बाद हमारी फोर्स जो एक बैटल हार्डन फोर्स है अगले दिन से ही कार्य कर रही थी एक संतुलित तरीके से और हमने कॉन्वॉयज निकाले हैं और आगे भी आप देखेंगे कि ये फोर्स सभी फोर्सेस के साथ संतुलन रखते हुए कार्य करेगी. जी सर, कॉन्वॉयज की बात जो हुई है उसमें कुछ कहीं जगह पे न्यूज़ ऐसे सर्कुलेट हुई है कि बीएसएफ को वहाँ पे रीडिप्लॉय किया गया है, तो क्या रीज़न है इस प्रोसेस का कि सीआरपीएफ को विड्रॉ करके दोबारा बीएसएफ को आना है? ऐसी तो कोई जो है सूचना. ಮೈಸೂರಿನಲ್ಲಿ ಶ್ರೀಕಾಂತೇಶ್ವರ ಸ್ವಾಮಿ ರಥೋತ್ಸವವನ್ನು ಇಂದು ಭಕ್ತಿ ಶ್ರದ್ಧೆ ನಿಷ್ಠೆಗಳಿಂದ ನೆರವೇರಿಸಲಾಯಿತು. ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಶ್ರೀಕಾಂತೇಶ್ವರ ಸ್ವಾಮಿ ರಥೋತ್ಸವವನ್ನು ಮೈಸೂರಿನಲ್ಲಿ ಧಾರ್ಮಿಕ ಉತ್ಸಾಹದಿಂದ ನಡೆಸಲಾಯಿತು. ಶ್ರೀಕಾಂತೇಶ್ವರ ದೇವಾಲಯದ ಉತ್ಸವದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಜನರು ಪಾಲ್ಗೊಂಡು ಭಕ್ತಿ ಶ್ರದ್ಧೆ ನಿಷ್ಠೆಗಳಿಂದ ದೇವರಿಗೆ ಪ್ರಾರ್ಥನೆ ಸಲ್ಲಿಸಿದರು. ಬಿದೈತಾರೆ ಜನ ಕೆಳಗಡೆ ಕಳಿಸ್ಬಿಡ್ಬೇಕದನ್ನ. ಹೊಸ ಗೋವಾ ಮುಖ್ಯಮಂತ್ರಿ ಪ್ರಮೋದ್ ಸಾವಂತ್ ಅವರನ್ನು ನೇಮಕ ಮಾಡುವ ಬಗ್ಗೆ ಮಾತನಾಡಿದ ಕಾಂಗ್ರೆಸ್ ಮುಖಂಡ ಸಂಜಯ್ ನಿರುಪಮ್ ಅವರು ತಮ್ಮ ಹೇಳಿಕೆ ಬಿಚ್ಚಿಟ್ಟಿದ್ದಾರೆ.
ಹೊಸ ಗೋವಾ ಮುಖ್ಯಮಂತ್ರಿ ಪ್ರಮೋದ್ ಸಾವಂತ್ ಅವರನ್ನ ನೇಮಕ ಮಾಡುವ ಬಗ್ಗೆ ಮಾತನಾಡಿದ ಕಾಂಗ್ರೆಸ್ ಮುಖಂಡ ಸಂಜಯ್ ನಿರುಪಮ್ ಅವರು, ನಾನು ಬಿಜೆಪಿಯವರು, ಈ ಕ್ರಮ ನಾನು ವಿರೋಧಿಸುತ್ತಿಲ್ಲ, ಬದಲಿಗೆ ನಾನು ಅದನ್ನು ಪ್ರತಿಭಟಿಸುತ್ತಿದ್ದೇನೆ ಮತ್ತು ಇದನ್ನು ಖಂಡಿಸುತ್ತೇನೆ ಎಂದು ಕೂಡ ವ್ಯಾಖ್ಯವಾದಿಸಿದ್ದಾರೆ. ಕಳೆದ ರಾತ್ರಿ ಸಂಭವಿಸಿದ ಅವರ ಈ ವಿಷಯ ಅವರಿಂದ ತುಂಬಾನೇ ವೀಕ್ಷಣವಾಗಿದೆ ಮತ್ತು ಬಿಜೆಪಿ ನಿಜವಾಗ್ಲೂ ಅಧಿಕಾರಕ್ಕಾಗಿ ಹಸಿದಿದೆ, ಹಪಹಪಿಸುತ್ತಿದೆ ಎಂದು ಘೋರವಾಗಿ ಟೀಕಿಸಿದ್ದಾರೆ. ವಿರೋಧ ನೀ ಕರ್ರಾ ಹೂ, ಇಸ್ಕಾ ನಿಷೇಧ ಕರ್ ರಹಾ ಹೂ, ಇಸ್ಕೆ ನಿಂದಾ ಕರ್ ರಹಾ ಹೂ. ಭಾರತೀಯ ಜನತಾ ಪಾರ್ಟಿ ಕೆ ಅಂದರ್ ಸತ್ತಾ ಕಿ ಐಸಿ ಹವಶ್ ಹೈ ಕಿ ಕಲ್ ದೇರ್ ರಾತ್ ಜೊ ಹುವಾ ಥೋಡಾ ಸಾ ಅಟಪಟಾ ಲಗಾ. ಮನೋಹರ್ ಪರಿಕರ್ ಜೀ ಗೋವಾ ಬಿಜೆಪಿ ಕೆ ಸಬ್ಸೆ ಬಡೆ ನೇತಾ ಥೇ, ಬಡೆ ಲೋಕಪ್ರಿಯ ಥೇ, ಸರ್ವಮಾನ್ಯ ಥೇ. ऐसे व्यक्ति का देहांत होता है अचानक, उसकी अस्थियां भी विसर्जित नहीं हुई हैं और रात को 1:30 बजे आप अपने नए मुख्यमंत्री की शपथ दिलाते हैं. ऐसा लगता है भारतीय जनता पार्टी के पास सत्ता में बने रहने के अलावा और कोई एजेंडा नहीं है. ये थोड़ा असभ्य किस्म का वर्ताव बीजेपी की तरफ से लगा. कल लगातार वहाँ पर कांग्रेस प्रयास कर रही थी सरकार बनाने की, गवर्नर तक को चिट्ठी लिखी गई थी, लेकिन फिर भी गवर्नर ने सिंगल लार्जेस्ट पार्टी को मौका न देते हुए वापस. वो एक अलग विषय है. गवर्नर मैडम जो कर रही हैं वो निश्चित तौर पर संविधान की जो धाराएं हैं उसका उल्लंघन हो रहा है. भारतीय संविधान में स्पष्ट लिखा हुआ और सुप्रीम कोर्ट के भी कई आदेश हैं ऐसे कि जो पक्ष सबसे बड़ा होगा विधानसभा में या संसद में उसको पहले मौका मिलना चाहिए. तो जब पर्रिकर जी बने मुख्यमंत्री तब भी जो संवैधानिक व्यवस्था उसका उल्लंघन हुआ था, अभी भी हो रहा है. ये एक अलग पक्ष है. इस पक्ष पर निश्चित तौर पर कांग्रेस पार्टी एक पूरे राज्यपाल महोदया की जो भूमिका है उसके ऊपर संदेह और शक प्रकट कर रही है और हम कर रहे हैं, हम करेंगे भी. लेकिन जिस तरीके से कल रात को जल्दी जल्दी कुर्सी सौंपने का एक कार्यक्रम किया गया वो थोड़ा सा गंदा लगा. ಸ್ಟಾಲಿನ್ ಅವರು March 20 ತಿರುವೂರಿನ ಚುನಾವಣಾ ಪ್ರಚಾರವನ್ನ ಚೆನ್ನೈನಲ್ಲಿ ಮಂಗಳವಾರ ಆರಂಭಿಸಲಿದ್ದಾರೆ. ಮುಂಬೈ ಲೋಕಸಭಾ ಚುನಾವಣೆಗೆ ಮುನ್ನ ದ್ರಾವಿಡ ಮುನ್ನೇತ್ರ ಕಳಗಂ ಪಕ್ಷದ ಮುಖ್ಯಸ್ಥ ಎಂಕೆ ಸ್ಟಾಲಿನ್ ಅವರು ಪಕ್ಷದ ಪ್ರಧಾನ ಕಾರ್ಯಾಲಯವಾಗಿರುವ ಅಣ್ಣಾ ಅವಿವಾಲಯಂನಲ್ಲಿ ಚೆನ್ನೈನಲ್ಲಿ ಮಂಗಳವಾರ ಪಕ್ಷದ ಚುನಾವಣಾ ಪ್ರಣಾಳಿಕೆಯನ್ನು ಬಿಡುಗಡೆ ಮಾಡಿದರು. ಸ್ಟಾಲಿನ್ ಅವರು March 20 ತಿರುವೂರಿನ ಚುನಾವಣಾ ಪ್ರಚಾರವನ್ನು ಆರಂಭಿಸಲಿದ್ದಾರೆ. ಸ್ಟಾಲಿನ್ ಅವರ ಸಹೋದರಿ ಮತ್ತು ರಾಜ್ಯಸಭಾ ಸಂಸದ ಕಣಿಮೋಜಿ, ತಿರುಚಿ ಶಿವ ಮತ್ತು ಇತರ ಹಿರಿಯ ಮುಖಂಡರು ಕೂಡ ಮ್ಯಾನಿಫೆಸ್ಟ್ ಬಿಡುಗಡೆಯ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. See, we would be focusing on two sides. Now that we have to criticize and expose to the people the functioning of the state government here, which has failed in all its walk of life. Administration is totally collapsed. Only corruption prevails. And there is a stagnation for many years. This government has come to office for nearly 8 years. And thereafter, we felt only stagnation. So we have to expose this government. And we have to unseat the BJP government, which is totally paralyzing the constitution.